ಸನ್ಮಾನ್ಯ ಅಧ್ಯಕ್ಷರೇ, ನಾವು 5,000 ರೂಪಾಯಿಗೆ 3,000 ರೂಪಾಯಿ ಏನಾದ್ರೂ ಕೊಡಿ ಅಂತ ಒತ್ತಾಯ ಮಾಡಿದ್ದು. ನೀವು 1,250 ರೂಪಾಯಿ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈಗ ಸರ್ಕಾರ, ರಾಜ್ಯ ಸರ್ಕಾರ ಹಿಂದೆಲ್ಲ 1,400, 300, 300, 500 ವರೆಗೂ ಕೊಟ್ಟಿದೆ, ಈ ಸಾರಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದರಿಂದ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ನಾನು ಭಾವಿಸೋದಿಲ್ಲ. ಕಾರಣ ಏನು ಅಂದರೆ, ರಾಜ್ಯ ಸರ್ಕಾರ ಸಹಾಯಧನ ಕೊಡ್ತಕ್ಕಂಥದ್ದು ಅವರ ಪರಿಮಿತಿಯೊಳಗೆ ಅವರ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ರಾಜ್ಯ ಸರ್ಕಾರ ಕೊಟ್ಟಿದೆ, ಅದನ್ನು ನಾವು ಒಪ್ತೇವೆ. ಆದರೆ ಇಲ್ಲಿ ನಮಗೆ ಮೂಲಭೂತವಾಗಿ ಪ್ರಶ್ನೆ ಹಿಡಿದಿರ್ತಕ್ಕಂಥದ್ರು, ಇದರ ಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. MSP ರೇಟ್ ಅನ್ನು ನಿಗದಿ ಮಾಡತಕ್ಕಂಥದ್ದು ಬೆಲೆಗೆ ಯಾತಕ್ಕೆ ನಾನು ಈ ಮಾತನ್ನು ಒತ್ತಾಯ ಪದೇ ಪದೇ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬೆಲೆ ವೈಜ್ಞಾನಿಕವಾಗಿ ಇವತ್ತು 19,000 ರೂಪಾಯಿಗೆ ಹೋದಂತ ಬೆಲೆ ಇವತ್ತು 7,000, 6,000 ರೂಪಾಯಿ ಬಂದಿತ್ತೆ ಅಂದಾಗ ನಾನು ಯಾತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ 1.5 ವರ್ಷಗಳ ಕಾಲ ಸುದೀರ್ಘವಾಗಿ ಉತ್ತರ ಪ್ರದೇಶದ ಉತ್ತರದ ಭಾಗದ ರೈತರು ಧರಣಿ ಕೂತಿದ್ರು. ಧರಣಿ ಕೂತು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ಕಾಲಪ್ ಮಾಡಿಸಬೇಕಾದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಸೇರಿದಂತೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದು, ಯಾವುದೇ ಒಂದು ಬೆಲೆ, ಒಂದು ಇದರ ಬೆಲೆ, ರೈತನ ಬೆಳೆ ಬೆಳೆದಂತ ಬೆಳೆಯ ಬೆಲೆ ಅಗಾಧವಾದಂತ ಕುಸಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ನಾವು ವೈಜ್ಞಾನಿಕವಾದಂತ ಬೆಲೆಯನ್ನ ಆಗಿಂದಾಗ್ಗೆ MSP ದರವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಆಶ್ವಾಸನೆಯನ್ನ ಇಡೀ ರಾಜ್ಯದ ಇಡೀ ಭಾರತ ದೇಶದ ರೈತರಿಗೆ ಕೊಟ್ಟು ಅವತ್ತು ಕಾಲಪ್ ಮಾಡಿಸಿ ಆ ಪ್ರತಿಭಟನೆಯನ್ನು ನಿಲ್ಲಿಸಿದಂತ ಇತಿಹಾಸ ಇದೆ. ಇವತ್ತು ಮಾತು ಕೊಟ್ಟು ಕೇಂದ್ರ ಸರ್ಕಾರ 19,000 ರೂಪಾಯಿಗೆ ಹೋಗಿರ್ತಕ್ಕಂತ ಬೆಲೆಯನ್ನ 6,000, 7,000 ಬಂದರೂ ಕೂಡ ಇವರು ಇನ್ನೂ ಆ MSP ದರವನ್ನು ಪರಿಷ್ಕರಣೆ ಮಾಡದಲೆ ಏನು ಮೂಲಭೂತವಾಗಿ 11,700 ರೂಪಾಯಿ ಇತ್ತು, 11,000 ಇತ್ತು, 750 ರೂಪಾಯಿ ಜಾಸ್ತಿ ಮಾಡಿಸಿ ಮುಂದೆ ಕೂತಿದ್ದಾರೆ. ಅದಲ್ಲ, 11,000 ಇವತ್ತು ಕೊನೆ ಪಕ್ಷ ಇವರು 15,000 ರೂಪಾಯಿನಾದ್ರು MSP ರೇಟ್ ಅನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಮಾಡದ ಹೋದ್ರೆ ಕೊಪ್ಪ್ರಿವಿನ ಬೆಳೆದಂತ ರೈತನ ಸಂಕಷ್ಟ ನಿಜವಾಗ್ಲೂ ಹೇಳಕ್ ತೀರ್ದು ಆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಇವರು ಕೇಂದ್ರ ಸರ್ಕಾರ ಇದಕ್ಕೆ ಒತ್ತಾಯ ಮನಸ್ಸು ಮಾಡಿ ಅವರು ಸಹಕಾರಕ್ಕೆ ಬರದೆ ಹೋದ್ರೆ, ರೈತನ ಸಹಕಾರಕ್ಕೆ ಬರದೆ ಹೋದ್ರೆ ಬಹುಶಃ ನಾವು ಆಘಾತಕ್ಕೆ ಈಡಾಗ್ತೀವಿ. ಇನ್ನೂ ಮುಂದೆ ಬಹಳ ಅನುಭವವನ್ನು ಅನುಭವಿಸಬೇಕಾಗಿದೆ. ಮತ್ತೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಏನು ಅಂದ್ರೆ, ಆ ಕೊಪ್ಪ್ರಿಯನ್ನ ಆ ನಾಫೆಡ್ನವರ ಮುಖಾಂತರ ಆ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಕೊಳ್ತಾ ಇದ್ದಾರೆ. ಆ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಸರಿಯಾದ ರೀತಿ ವ್ಯಾವಹಾರಿಕವಾಗಿ ಅವರು ವ್ಯವಹರಿಸ್ತಾ ಇಲ್ಲ. ಆ ರೈತ ತಂದು 15 ದಿವಸದ ಮೇಲೆ ಅವನ ಕೊಪ್ಪ್ರಿನ ನೋಡಕ್ ಬರ್ತಾರೆ. ನೋಡ್ಬಿಟ್ಟು ಅವನ್ ಟ್ರಾನ್ಸ್ಪೋರ್ಟ್ ನ ಬರೋ ಮತ್ತೆ 15 ದಿವಸ ಅವನ ತೂಕ ಕೊಟ್ಟು ಕಾಕಿಂಗ್ ಕುತ್ಕೋಬೇಕು. ಕೊಪ್ಪ್ರಿ ಮಾಡ್ತಾರೆ, ಚೀಲ ಮಾಡಾದ್ಮೇಲೆ ಮತ್ತೆ 15 ದಿವಸಗಳ ಕಾಲ ಅವನ ಕೊಪ್ಪ್ರಿ ಲೋಡ್ ಆಗೋವರೆಗೂ ಕಾಕಿಂಗ್ ಕುತ್ಕೋಬೇಕು, ರೈತ ಅಲ್ಲಿ ಮನಿಕೆಬೇಕು. ಇದು ಬಹಳ ಇದಿದೆ. ಆಮೇಲೆ ಆ ಕೊಪ್ಪ್ರಿಯನ್ನ ವರ್ಗೀಕರಣ ಮಾಡ್ತಕ್ಕಂಥದ್ರಲ್ಲಿ ನಾಫೆಡ್ನವ್ರು ಮಾಡಿರ್ತಕ್ಕಂಥ ರೂಲ್ಸ್ ಸರಿಯಿಲ್ಲ. 50% ತಗೊಂಡು ಕಾಲು ಭಾಗ ಕೊಪ್ಪ್ರಿನ ಬಿಡ್ತಾ ಇದಾರೆ. ಆ ಕೊಪ್ಪ್ರಿನ ಮತ್ತೆ ಪುನಃ ಆರಿಸಿದ್ದು ಅಂತ ಹೇಳಿ ಆ ಕೌಟ್ ಲೆಕ್ಕದಲ್ಲಿ ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಆದ್ರಿಂದ ಇದನ್ನ ದಯಮಾಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರಕ್ಕೆ ಬರಿಬೇಕು ಜಾಸ್ತಿ ಮಾಡ್ಲಿಕ್ಕೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಇಲ್ಲಿಂದ ಟ್ರೈನ್ ಹತ್ತಿ ಹೋಗ್ತೀವಿ. ಕೊಪ್ಪ್ರಿ ಬೆಳೆದವರು 36 ತಾಲೂಕಿನವರು, ನಾವು ಬಿಡೋದಿಲ್ಲ. ಇಲ್ಲಿಂದ ಡೆಲ್ಲಿವರೆಗೂ ಹೋಗ್ತೀವಿ, ಎಲ್ಲಿವರೆಗೂ ಆಗುತ್ತೆ ನೋಡ್ತೀವಿ. ನಮ್ಮ ವಾಣಿಜ್ಯ ಬೆಳೆ ಅದು, ನಾವು ಅದನ್ನು ಕಳ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿಯೊಂದು ಜೀವನದ ಅಡಕವಾಗಿರ್ತಕ್ಕಂಥ ಬೆಳೆ ನಮಗೆ. ನಾವು ಏನು 36 ತಾಲೂಕಿನರಿದ್ದೀವಿ, ನಾವು ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರ ಈ ಕೊಟ್ಟರ ಸಾಲದು. ಇನ್ನೊಂದು ಸ್ವಲ್ಪ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಾಗತ್ತೆ. ಇನ್ನೊಂದು 750 ರೂಪಾಯಿ ಕೊಟ್ಟಿದ್ರೆ ಏನು ಆತಿರ್ಲಿಲ್ಲ. ಇನ್ನೊಂದು 750 ರೂಪಾಯಿ ಕೊಡಬೋದಾಯ್ತು, 2,000 ರೂಪಾಯಿನ. ಆದ್ರೆ 250 ಕೊಟ್ಟಿದ್ರಿ, 1,250, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಮುಂದೆ ನೀವು ಸ್ವಲ್ಪ ಹೆಚ್ಚಿಸಬೇಕು ಅಂತಕ್ಕಂಥದ್ದು ನಿಮ್ಮದರ ಮುಂದುವರೆದ್ರೆ ನೀವು ಹೆಚ್ಚಿಸಬೇಕು. ಕೊಟ್ಟ ಮಾತಿನಂತೆ ಪ್ರಧಾನಮಂತ್ರಿಗಳು MSP ದರವನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದೆ ಬರಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ
ಎಲ್ಲ ರೈತರ ಕೊಪ್ಪರಿ ಬೆಳೆತಕ್ಕಂತ ಎಲ್ಲ ರೈತರ ಪರವಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ.